ಹಲೋ ಫ್ರೆಂಡ್ಸ್, ಇವತ್ತು ನಾವು ಕ್ರೋಷೆಟ್ನಿಂದ ಬಟರ್ಫ್ಲೈ ಮಾಡೋದು ಹೇಗಂತ ನೋಡೋಣ. ಫಸ್ಟ್ ಈ ಥರ ನಾಟ್ ಹಾಕೋಬೇಕು. ನಾನಿಲ್ಲಿ 4 mm ಕ್ರೋಷೆ ತಗೊಂಡಿದ್ದೀನಿ. ಈ ಥರ 6 ಚೈನ್ಸ್ ಹಾಕೋಬೇಕು. 1, 2, 3, 4, 5, 6. ಈಗ ನಾನು ಫಸ್ಟಲ್ಲಿ ಈ ಥರ ಹಾಕ್ಕೊಂಡು ಸರ್ಕಲ್ ಮಾಡ್ಕೋತೀನಿ. ಈ ಥರ ಸರ್ಕಲ್ ಆಯಿತು. ನೆಕ್ಸ್ಟ್ ಈಗ 3 ಚೈನ್ಸ್ ಈ ಥರ ಹಾಕೋಬೇಕು. ಈಗ ನಾನು ಡಬಲ್ ಕ್ರೋಷೆ ಹಾಕೋತಾ ಇದ್ದೀನಿ. ಈ ಥರ ಒಂದು ತಗೊಂಡು ಸೆಂಟರ್ ಆಫ್ ದ ಸರ್ಕಲಿಂದ ಈ ಥರ ಹಾಕ್ಕೊಂಡು 3 ಲೂಪ್ಸ್ ಇರುತ್ತೆ. ಒಂದು ಹಾಕ್ಕೊಂಡು 2 ಲೂಪ್ಸ್ ತೆಗಿಬೇಕು. ಇನ್ನೆರಡು ಲೂಪ್ಸ್ ಉಳಿಯುತ್ತೆ. ಮತ್ತು ಒಂದು ಹಾಕ್ಕೊಂಡು ಇನ್ನೆರಡು ಲೂಪ್ಸ್ನ ತೆಗೆದುಬಿಡಬೇಕು. ಈಗ 2 ಚೈನ್ ಹಾಕ್ಕೊಂಡು ಮತ್ತೆ ಎರಡು ಡಬಲ್ ಕ್ರೋಷೆ ಹಾಕೋಬೇಕು. ಮತ್ತೆ 2 ಚೈನ್. ಈ ಥರ ಆಯಿತು. 2 ಡಬಲ್ ಕ್ರೋಷೆ 2 ಚೈನು, 2 ಡಬಲ್ ಕ್ರೋಷೆ 2 ಚೈನು. ಇದೇ ಥರ ಕಂಟಿನ್ಯೂ ಮಾಡಬೇಕು. ಇದೇ ಥರ ಈಗ 8 ಹಾಕೋಬೇಕು. ಈಗ 1, 2, 3 ಆಗಿದೆ. ಅದೇ ಥರ 8 ಹಾಕೋಬೇಕು. ಈಗ ಈ ಥರ 8 ಆಗಿದೆ. 1, 2, 3, 4, 5, 6, 7, 8. ಈಗ ಎಂಡ್ ಮಾಡೋದು ಹೇಗೆ ಅಂತ ನೋಡೋಣ. 2 ಈ ಥರ ಚೈನ್ ಹಾಕ್ಕೊಂಡು ಇದು ಫಸ್ಟ್ ಒನ್ ಇರುತ್ತಲ್ಲ ಅದರಲ್ಲಿ ಈ ಥರ ಹಾಕಿ ತೆಗಿಬೇಕು. ಮತ್ತು ಈ ಥರ ಈಗ ಇದೊಂದು ಸರ್ಕಲ್ ಕಂಪ್ಲೀಟ್ ಆಯಿತು. ಆಮೇಲೆ ಈ ಥರ ಇನ್ನೂರ ತೆಗೆದುಬಿಟ್ಟು ಈ ದಾರನ ಕಟ್ ಮಾಡಿಬಿಡ್ಬೇಕು. ಈಗ ನಾನು ಸೆಕೆಂಡ್ ರೌಂಡ್ಗೆ ಈ ಪಿಂಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಲೆಂಡ್ ಆಗಿರುತ್ತಲ್ವ, ಅಲ್ಲಿಂದ ಈ ಥರ ಹಿಂಗೆ ತಗೊಂಡು ಈ ಥ್ರೆಡ್ನ ಹಿಂಗೆ ಪುಲ್ ಮಾಡಿಕೊಂಡು ಒಂದು ನಾಟ್ ಹಾಕೋಬೇಕು. ನಾಟ್ ಹಾಕೊಂಡು ಈ ಥರ ತಗೋಬೇಕು. ಆಮೇಲೆ ಈ ಗ್ಯಾಪ್ ಇರುತ್ತಲ್ಲ ಚೈನ್ ಹಾಕಿರೋ ಗ್ಯಾಪಲ್ಲಿ ಡಬಲ್ ಕ್ರೋಷೆ ಹಾಕ್ತಾ ಹೋಗ್ಬೇಕು. ಒನ್ ಟೂ ಥ್ರೀ ಫೋರ್ ಫೈವ್ ಅಂಡ್ ಸಿಕ್ಸ್. 6 ಡಬಲ್ ಕ್ರೋಷೆ ಆದಮೇಲೆ ಈ 2 ಇರುತ್ತಲ್ಲ 2 ಗ್ಯಾಪಲ್ಲಿ ಈ ಥರ ಹಿಂಗೆ ಹಾಕ್ಕೊಂಡು ಹಿಂಗೆ ತಗೋಬೇಕು. ಆಮೇಲೆ ನೆಕ್ಸ್ಟ್ ಅದೇ ಥರ
ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮತ್ತು 6 ಡಬಲ್ ಕ್ರೋಷೆಸ್ ಎಲ್ಲ ಹಾಕ್ಕೊಂಡು ಹೋಗಬೇಕು. ಈ ಥರ ಫುಲ್ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ, ಈಗ ಇದು ಈ ಥರ ಎಂಡ್ ಆಗಿದೆ. ಫ್ಲವರ್ ಥರ ಕಾಣಿಸ್ತಾ ಇದೆ. ಈ ಥರ 8 ಪೆಟಲ್ಸ್ ಆಗಿದೆ. ಈಗ ನಾವು ಎಂಡ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಫಸ್ಟ್ ಒನ್ ಇರುತ್ತಲ್ಲ, ಇದ್ರೊಳಗಡೆ ಹಿಂಗೆ ಹಾಕಿ ತೆಗೆದು ಆಮೇಲೆ 8 ಚೈನ್ಸ್ ಹಾಕೋಬೇಕು. 1, 2, 3, 4, 5, 6, 7, 8 ಈ ಥರ ಆಗಿದೆ. ಈ ಥರ ಆದಮೇಲೆ ಇದನ್ನು ಮಿಡ್ಲಲ್ಲಿ ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಈ ಥರ ಟರ್ನ್ ಮಾಡ್ತಾ ಹೋಗಬೇಕು. ಇಲ್ಲಿ ನಿಮಗೆ ಸ್ಟಾರ್ಟ್ ಮಾಡಿರೋ ಚೈನ್ ಸಿಗುತ್ತೆ. ಆ ಚೈನ್ ಒಳಗಡೆ ಈ ಥರ ಹಾಕಿ ಈ ಥರ ತಗೊಂಡು ಒಂದು ಚೈನ್ ತಗೋಬೇಕು. ಆಮೇಲೆ ಕಟ್ ಮಾಡಿಬಿಡ್ಬೇಕು. ನೋಡಿ, ನಿಮ್ಮ ಬಟರ್ಫ್ಲೈ ಶೇಪ್ ಬಂತು. ಈಗ ಎಕ್ಸ್ಟ್ರಾ ಥ್ರೆಡ್ ಇರೋದೆಲ್ಲ ಕಟ್ ಮಾಡಿಬಿಡ್ಬೇಕು. ಸ್ವಲ್ಪ ಜಾಸ್ತಿ ಪುಲ್ ಮಾಡಿ ನೋಡಿ, ನಿಮ್ಮ ಬಟರ್ಫ್ಲೈ ಈ ಥರ ಕಾಣುತ್ತೆ. ನೆಕ್ಸ್ಟ್ ಈ ಥರ ಸ್ಮಾಲ್ ಥ್ರೆಡ್ ತಗೊಂಡು ನಾಟ್ ಹಾಕೋಬೇಕು ಎಂಡಲ್ಲಿ. ಇದೇ ಥರ ಅದರ ಎಂಡಲ್ಲೂ ಹಾಕಬೇಕು. ನೆಕ್ಸ್ಟ್ ಈಗ ನಿಮ್ಮ ಬಟರ್ಫ್ಲೈ ತಗೊಂಡು ಈ ಥರ ಹಾಕಬೇಕು. ನೋಡಿ, ಈ ಥರ ಇರುತ್ತೆ.